ಸೌಂದರ್ಯವರ್ಧಕಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ಲಿಪ್ಸ್ಟಿಕ್ ಪ್ರತಿದಿನ ಹಚ್ಚಿಕೊಳ್ಳುವ ಅಭ್ಯಾಸವಿದ್ದರೆ ಆರೋಗ್ಯಕ್ಕೆ ಉತ್ತಮವಲ್ಲ. ಪರ್ಫ್ಯೂಮ್ ದೇಹಕ್ಕೆ ಹೇಗೆ ಹಾನಿ ಮಾಡುತ್ತದೆಯೋ ಹಾಗೆ ಲಿಪ್ಸ್ಟಿಕ್ನಿಂದಲೂ ಅಡ್ಡ ಪರಿಣಾಮಗಳು ಇವೆ. ಅದರಲ್ಲಿ ಹಾನಿಕಾರಕ ರಾಸಾಯನಿಕಗಳು ಜೀರಂಗ ವ್ಯವಸ್ಥೆಯನ್ನು ತಲುಪಬಹುದು. ಅದರಲ್ಲಿರುವ ಮ್ಯಾಗ್ನಿಸ್, ಕ್ಯಾಂಡಿಯಂ, ಕ್ರೋಮಿಯಂ ಮತ್ತು ಅಲ್ಯೂಮಿನಿಯಂ ದೇಹದಲ್ಲಿ ಸೇರಿಕೊಂಡರೆ ಬಹಳಷ್ಟು ಹಾನಿಯುಂಟು ಮಾಡುತ್ತವೆ. ಲಿಪ್ಸ್ಟಿಕ್ ಆಹಾರ ಸೇವನೆ ಒಳಗೆ ದೇಹದ ಒಳಗೆ ನೇರವಾಗಿ ಹೋಗುತ್ತದೆ. ಲಿಪ್ಸ್ಟಿಕ್ ಖರೀದಿಸುವಾಗ ಅದರಲ್ಲಿ ಈ ಮೇಲೆ ಉತ್ಪನ್ನ ಇಲ್ಲ ಎಂಬುದು ಖಚಿತಪಡಿಸಿಕೊಳ್ಳುವುದು ಅಗತ್ಯ. ಲಿಪ್ಸ್ಟಿಕ್ಗಳಲ್ಲಿ ಹಲವುಗಳನ್ನು ಪ್ರಿಸರ್ವೇಟಿವ್ಗಳನ್ನು ಬಳಸುತ್ತಾರೆ. ಅವುಗಳ ಪ್ರಮಾಣವು ಅಧಿಕವಾಗಿದ್ದರೆ ಕ್ಯಾನ್ಸರ್ ಅಪಾಯವನ್ನು ತಂದೂಡಬಹುದು. ಅದರಲ್ಲಿರುವ ಪ್ಯಾರಾಬೆನ್ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ಗಳಿಗೆ ಕಾರಣವಾಗಬಹುದು. ಲಿಪ್ಸ್ಟಿಕ್ಗಳಲ್ಲಿ ಇರುವ ಬಿಸ್ಮತ್ ಆಕ್ಸಿಡ್ರೈಡ್ ಕೆಲವರಿಗೆ ಅಲರ್ಜಿ ಉಂಟು ಮಾಡಬಹುದು. ಎಲ್ಲ ಸಮಯದಲ್ಲಿ ಲಿಪ್ಸ್ಟಿಕ್ ಹಚ್ಚುವುದು ಒಳ್ಳೆಯದಲ್ಲ. ಸಾಂದರ್ಭಿಕವಾಗಿ ಲಿಪ್ಸ್ಟಿಕ್ ಹಚ್ಚಿ ಅಗ್ಗದ ಬ್ರ್ಯಾಂಡ್ಗಳನ್ನು ಖರೀದಿಸಬೇಡಿ. ಗಿಡಮೂಲಿಕೆ ಲಿಪ್ಸ್ಟಿಕ್ಗಳನ್ನು ಬಳಸಬಹುದು. ಕಪ್ಪು ಅಥವಾ ಗಾಢ ಬಣ್ಣದ ಲಿಪ್ಸ್ಟಿಕ್ನಲ್ಲಿ ಲೋಹಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ಲಿಪ್ಸ್ಟಿಕ್ ಹಚ್ಚುವ ಮೊದಲು ತುಟಿಗಳ ಮೇಲೆ ತುಪ್ಪ ಅಥವಾ ಪೆಟ್ರೋಲಿಯಂ ಜಲ್ಲಿ ಬೇಸ್ ಅನ್ವಯಿಸಿ. ಇದು ಲಿಪ್ಸ್ಟಿಕ್ನಿಂದ ಉಂಟಾಗುವ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಪಿಗ್ಮೆಂಟೇಷನ್ ತೆಗೆದುಹಾಕಲು ಸಕ್ಕರೆ ಮತ್ತು ಜೇನುತುಪ್ಪದೊಂದಿಗೆ ನಿಮ್ಮ ತುಟಿಗಳನ್ನು ಸ್ಕ್ರಬ್ ಮಾಡುವ ಅಭ್ಯಾಸ ರೂಢಿಸಿಕೊಳ್ಳಿ.